ಮೈಸೂರು ರೈಲ್ವೆ ನಿಲ್ದಾಣಕ್ಕೆ ಬಾಂಬ್ ಇಟ್ಟಿರುವ ಬೆದರಿಕೆ ಕರೆ ಬಂದಿದೆ. ಬೆಂಗಳೂರು ಕೇಂದ್ರ ರೈಲ್ವೆ ನಿಲ್ದಾಣಕ್ಕೆ ಫೋನ್ ಕಾಲ್ ಮಾಡಲಾಗಿತ್ತು. ತಡರಾತ್ರಿ 1:30ಕ್ಕೆ ಕರೆ ಮಾಡಿದ್ದ ಅನಾಮಿಕ ವ್ಯಕ್ತಿಯೊಬ್ಬ. ಸೊ ಹೀಗಾಗಿ ಎಲ್ಲಾ ಕಡೆ ಕೂಡ ಅಲರ್ಟ್ ಆಗಲಾಗಿತ್ತು. ಮೈಸೂರು ರೈಲು ನಿಲ್ದಾಣದಲ್ಲಿ ಬಾಂಬ್ ಇಟ್ಟಿರುವಂತಹ ಬೆದರಿಕೆ ಕರೆ ಬಂದಿದ್ದಂತಹ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿ ಅಲ್ಲಿ ಸರ್ಚ್ ಅನ್ನ ಕೂಡ ಮಾಡಲಾಗಿದೆ. ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ತೀವ್ರಗೊಂಡಿತ್ತು ಪರಿಶೀಲನೆ. ಬಾಂಬ್ ಸ್ಕ್ವಾಡ್ ಹಾಗೆ ಶ್ವಾನ ದಳದಿಂದ ಪರಿಶೀಲನೆಯನ್ನ ನಡೆಸಲಾಗಿತ್ತು. ಏಕೆಂದ್ರೆ ಯಾವುದೇ ಕರೆ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಆತಂಕ ಇದ್ದೇ ಇರುತ್ತೆ. ಸೊ ಹೀಗಾಗಿನೇ ಅಲ್ಲಿ ಎಲ್ಲಾ ಕಡೆ ಕೂಡ ಬಾಂಬ್ ಸ್ಕ್ವಾಡ್ ಮತ್ತು ಒಂದ್ ಕಡೆ ಶ್ವಾನ ದಳದಿಂದ ಪರಿಶೀಲನೆಯನ್ನ ನಡೆಸಲಾಗಿತ್ತು. ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ದೋಸ್ತಿ ಮಾಡಿಕೊಂಡು ಸರ್ಕಾರವನ್ನು ನಡೆಸ್ತಾ ಇದೆ. ಆದ್ರೆ ಮೈಸೂರು ಜಿಲ್ಲಾ ಪಂಚಾಯತ್ನಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವೆ ಬಿರುಕು ಉಂಟಾಗಿದೆ. ಮೈಸೂರಿನಲ್ಲಿ ನಾಳೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಲಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿಗೆ ಯತ್ನಿಸಿದ್ರೂ ಕೂಡ ಸಫಲ ಆಗಿಲ್ಲ. ಹಾಗಾಗಿ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ಮೈತ್ರಿಗೆ ಮುಂದಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಪಟ್ಟು ಹಿಡಿದಿರುವಂತಹ ಕಾರಣ ಜೆಡಿಎಸ್ ಮುನಿಸಿಕೊಂಡಿದ್ದು ಬಿಜೆಪಿ ಜೊತೆ ಮತ್ತೆ ಮೈತ್ರಿಗೆ ಸಿದ್ಧವಾಗಿದೆ. ಇದೇ ಕಾರಣಕ್ಕೆ ಜೆಡಿಎಸ್ ರೆಸಾರ್ಟ್ ರಾಜಕಾರಣಕ್ಕೂ ಕೂಡ ಮುಂದಾಗಿದ್ದು ತಮ್ಮ ಸದಸ್ಯರನ್ನ ರೆಸಾರ್ಟ್ಗೆ ಕರೆದೊಯ್ಯಲು ಮುಂದಾಗಿದೆ. ಮೈಸೂರಿನಲ್ಲಿ ಜೆಡಿಎಸ್ ನಡೆಗೆ ಕಾಂಗ್ರೆಸ್ ಕಂಗಾಲಾಗಿದೆ. ಮೈಸೂರು ಜಿಲ್ಲಾ ಪಂಚಾಯತಿನಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಜೆಡಿಎಸ್ ಪಕ್ಷ ಒಟ್ಟಾಗಿ ಸೇರಿ ಒಂದು ಅಲ್ಪಸಂಖ್ಯಾತರ ಮಹಿಳೆ ಫಸ್ಟ್ ಮೊದಲನೇ ಬಾರಿಗೆ ಆಗಬೇಕು. ಒಬ್ರಿಗೂ ಇವರು 30 ತಿಂಗಳು ಅವ್ರು 30 ತಿಂಗಳು ಅಂತೇಳಿ ನಾವು ಏನು ತೀರ್ಮಾನ ಮಾಡ್ಕೊಂಡಿದ್ದೀವಿ ಮಾಡಿದ್ವಿ. ಅದರ ಪ್ರಕಾರ ಜಿಲ್ಲಾ ಪಂಚಾಯತಿ ಆಡಳಿತ ನಡೆಸ್ತಾ ಇದೆ. ಭಾರತೀಯ ಜನತಾ ಪಕ್ಷಕ್ಕೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ವಿ. ಅವರು ಉಪಾಧ್ಯಕ್ಷನ ಮಾಡೋದು ದಳದಲ್ಲಿ ಅಧ್ಯಕ್ಷ ಮಾಡ್ಕೊಂಡು ಹೋಗೋದು ಅಂತೇಳಿ ತೀರ್ಮಾನ ಆಗಿ ಅದರಂತೆ ನಡ್ಕೊಂಡು ಹೋಗ್ತಾ ಇದೆ. ನಮ್ಮೆಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಪಕ್ಷದವರು ಅಧ್ಯಕ್ಷರುಗಳು ಒಟ್ಟಿಗೆ ಸೇರಿದಾಗ ನಾವು ಅಭಿಪ್ರಾಯವನ್ನು ಕೇಳಿದ್ವಿ. ಸದಸ್ಯರುಗಳ ಅಭಿಪ್ರಾಯವನ್ನು ಅವರು ಇಲ್ಲ ನಮ್ಗೆ ಒಪ್ಪಂದ